ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬ್ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದಾಗ ಭದ್ರತಾ ವೈಫಲ್ಯಕ್ಕೆ ಕಾರಣವಾದ ಪಂಜಾಬ್ ಸರ್ಕಾರವನ್ನು ವಜಾ ಮಾಡಬೇಕೆಂದು ಬಂಗಾರಪೇಟೆಯ ಆಡಳಿತ ಕಚೇರಿಯ ಮುಂದೆ ಬಿಜೆಪಿ ಕಾರ್ಯಕರ್ತರು ಮೌನ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ನೀಡಿದ್ದಾರೆ। ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಕೆ ಚಂದ್ರರೆಡ್ಡಿ ಮಾತನಾಡಿ ಪ್ರಧಾನಮಂತ್ರಿ ರಾಜ್ಯಕ್ಕೆ ಬರುತ್ತಿದ್ದಾಗ ಅವರಿಗೆ ಸೂಕ್ತ ಭದ್ರತೆಯನ್ನು ಕಲ್ಪಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ। ಆದರೆ ಪಂಜಾಬ್ನ ಕಾಂಗ್ರೆಸ್ ಸರ್ಕಾರ ಬೇಕಾಗಿಯೇ ಭದ್ರತಾ ವೈಫಲ್ಯವನ್ನು ಎಸಗಿದೆ। ಪಂಜಾಬ್ನ 10 ಕಿಲೋಮೀಟರ್ ಸಮೀಪ ಪಾಕಿಸ್ತಾನದ ಗಡಿ ಇದ್ದು ಅಲ್ಲಿಂದ ಉಗ್ರರು ಪ್ರಧಾನಿಗಳ ಮೇಲೆ ದಾಳಿ ಮಾಡುವ ಸೂಚನೆಯೂ ಸಹ ಇತ್ತು। ದಾಳಿ ಮಾಡಿಸಬೇಕು ಎಂತಲೇ ಪಂಜಾಬ್ನ ಮುಖ್ಯಮಂತ್ರಿಗಳು ಭದ್ರತೆಯ ಒದಗಿಸಿಲ್ಲ ಎಂದು ಆರೋಪಿಸಿದ್ದಾರೆ। ಪಂಜಾಬ್ ರಾಜ್ಯದ ಚಿನ್ನಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಸುರಕ್ಷಿತ ಒದಗಿಸುವಲ್ಲಿ ವಿಫಲರಾಗಿರೋದ ವಿರುದ್ಧವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ। ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷ ಒದಗಿಸೋಕ್ ಮುಂಚೆ ಟ್ರಯಲ್ ರೂಟ್ ಅನ್ನೆಲ್ಲ ಮಾಡಿಸ್ತಾರೆ, ಅದೇ ತರ ಪ್ರಧಾನಿ ಬರೋಕ್ ಮುಂಚೆ ಆ ರಸ್ತೆಗಳಲ್ಲೆಲ್ಲ ಒಂದು ದಿವಸ ಮುಂಚಿತವಾಗಿ ಆ ಕೆನಾ ಏನ್ ಬರುತ್ತೆ ಅವ್ರದು ಅದಕ್ಕೆ ಸುರಕ್ಷಿತ ಅನ್ನೋ ಒಂದು ಟ್ರಯಲ್ ರೂಟ್ ಅನ್ನ ಮಾಡ್ತಾರೆ। ಅದನ್ನ ಮಾಡಿದಾಗ ಯಾವುದೇ ಅಡಚಣೆ ಇರೋದಿಲ್ಲ। ಆದ್ರೆ ಪ್ರಧಾನಮಂತ್ರಿ ಬರೋ ಟೈಮಿಗೆ ಅಲ್ಲಿ ಒಂದು ರೈತನ ಜಮಾಯಿಸಿ ಕಾಂಗ್ರೆಸ್ನ ದಲ್ಲಾಳಿಗಳನ್ನ ಅಲ್ಲಿ ಕೂರಿಸಿ ಆ ಪ್ರತಿಭಟನೆಯನ್ನ ಮಾಡಿಸ್ತಾರೆ। ಇಂತ ಅವರು ಈ ದೇಶಕ್ಕೆ ಏನು ಕೊಡುಗೆ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ।